ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿದಿನ ಪ್ರತಿಯೊಬ್ಬರು ಮನೆಯಲ್ಲೂ ಒಂದಲ್ಲ ಒಂದು ಅನಾರೋಗ್ಯಕರ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಪ್ರತಿನಿತ್ಯ ಒಂದೊಂದು ಸಮಸ್ಯೆಗಳಿರುತ್ತೆ ಆದರೂ ನಾವೆಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೊಂದು ಔಷಧಿ ಮಾತ್ರೆಗಳನ್ನು ತೊಗೊಂಡು ಇವತ್ತಿನ ಜೀವನ ನಡೆದರೆ ಸಾಕು ನಾಳೆಗೆ ನೋಡ್ಕೊಳ್ಳೋಣ ನಾಳೆ ಜೀವನ ನಡೆದರೆ ಸಾಕು ಮತ್ತೊಂದು ದಿವ್ಸಕ್ಕೆ ನೋಡೋಣ ನನಗೆ ರಜಾ ಹಾಕ್ಲಿಕ್ಕೆ ಆಗೋದಿಲ್ಲ ನನಗೆ ರಜಾ ಸಿಗೋದಿಲ್ಲ ಒಂದು ದಿವಸ ರಜಾ ಹಾಕ್ಬಿಟ್ರೆ ನನಗೆ ಸಂಬಳ ಕಟ್ಟಾಗ್ಬಿಡುತ್ತೆ ಅಥವಾ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಕೂಡ ನನ್ನ ಹತ್ರ ಹಣದ ಅವಶ್ಯಕತೆ ಹೆಚ್ಚಾಗಿದೆ ಹಣ ಇಲ್ಲ ಈ ರೀತಿ ಯಾವುದೋ ಒಂದು ನೆಪಗಳನ್ನು ಒಡ್ಕೊಳ್ತಾ ಪ್ರತಿದಿನ ನಮ್ಮ ಸಮಸ್ಯೆಗಳನ್ನು ನಾವು ಹೆಚ್ಚಳ ಮಾಡ್ತಾ ಹೋಗ್ತೀವಿ ಸದಾ ಅನಾರೋಗ್ಯಕರ ಸಮಸ್ಯೆ ಇದ್ದರೆ ನಿಮಗೆ ಮುಂದೊಂದು ದಿವಸ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಅನಾರೋಗ್ಯಕರ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತೆ ಅನ್ನೋದನ್ನು ನಾವು ಎಚ್ಚರಿಕೆಯನ್ನು ವಹಿಸಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಶೀತ ನೆಗಡಿ ಅನ್ನೋ ಒಂದು ಕಾರಣ ಮುಂದೆ ಕ್ಯಾನ್ಸರ್ವರೆಗೂ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಹಾಗಾಗಿ ಯಾವುದೇ ಚಿಕ್ಕ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಬಾರ್ದು ಯಾವೆಲ್ಲ ನೀವು ದೀರ್ಘಾವಧಿ ಮಾತ್ರೆಗಳನ್ನು ತಗೊಳ್ತಾ ಬದುಕಿರೋವರೆಗೂ ಔಷಧಿಗಳನ್ನು ತೆಗೆದುಕೊಳ್ತಾ ನಿಮ್ಮ ಯಾವುದೋ ಒಂದು ಅಂಗಾಂಗವನ್ನು ಕಾಪಾಡ್ತೀನಿ ಅಥವಾ ಯಾವುದೋ ಒಂದು ಕಾಯಿಲೆಯನ್ನು ಗುಣಪಡಿಸ್ಕೊಳ್ತೀನಿ ಅಂತ ಒಂದಷ್ಟು ಔಷಧಿಗಳನ್ನು ಸೇವನೆ ಮಾಡೋದಿರ್ಬೋದು ಅಥವಾ ಯಾವುದೇ ಚಿಕಿತ್ಸೆಗೆ ಹೋಗದೆ ಅದನ್ನು ಸಹಿಸಿಕೊಂಡು ಮನೆಯಲ್ಲಿರೋದು ಎರಡೂ ಸೂಕ್ತ ಅಲ್ಲ ಈ ರೀತಿ ಸಮಸ್ಯೆಗಳಾದಾಗ ಆಗುವಂಥ ಅನಾಹುತಗಳಂದರೆ ಮುಖ್ಯವಾಗಿ ನಿಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಮತ್ತು ನಿಶ್ಶಕ್ತಿ ಅನ್ನೋದು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಯಾವಾಗ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೋ ಕಾಯಿಲೆಗಳು ಉದ್ಭವ ಆಗ್ತಿರ್ತವೆ ಯಾವಾಗ ದೇಹದಲ್ಲಿ ಸೋಂಕುಗಳು ಹೆಚ್ಚಾಗ್ತಾ ಹೋಗುತ್ತೋ ಆಗ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದೆರಡನ್ನೂ ತಾವು ನಿರ್ಲಕ್ಷ್ಯ ಮಾಡೋದ್ರಿಂದ ಇವತ್ತಿಗೆ ನಾವು ಮಾರಣಾಂತಿಕ ಕಾಯಿಲೆಗಳನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಚಿಕ್ಕ ಚಿಕ್ಕ ವಿಚಾರವನ್ನು ತಾವು ನಿರ್ಲಕ್ಷ್ಯ ಮಾಡಬಾರ್ದು ಹಾಗಂತ ಅದಕ್ಕೆ ಬದುಕಿರೋವರೆಗೂ ಮಾತ್ರೆ ತಿನ್ನುವಂತ ಅವಶ್ಯಕತೆಯೂ ಇಲ್ಲ ಉದಾಹರಣೆಗೆ ಮೈಗ್ರೇನ್ ಸಮಸ್ಯೆಗಳು ಪ್ರತಿನಿತ್ಯ ತಲೆನೋವು ಬರುತ್ತೆ ಪ್ರತಿನಿತ್ಯ ನಾವು ಮಾತ್ರೆ ತಿಂತಾಯಿರ್ತೀವಿ ಇನ್ನು ಮೈಕೈ ನೋವು ಬರುವಂಥದ್ದು ಜ್ವರ ಆಗಾಗ ಬರ್ತಾ ಇದೆ ವಾಂತಿ ಭೇದಿ ಅವಾಗ ಆವಾಗ ಆಗ್ತಾ ಇದೆ ಹೊಟ್ಟೆ ನೋವು ತುಂಬ ಆಗುತ್ತೆ ಮೈಕೈ ಉರಿ ಆಗ್ತಾ ಇರುತ್ತೆ ಶುಗರ್ ವೇರಿಯೇಷನ್ ಆಗ್ತಾಯಿದೆ ಥೈರಾಯ್ಡ್ ವೇರಿಯೇಷನ್ ಆಗ್ತಿದೆ ಬಿ ಪಿ ವೇರಿಯೇಷನ್ ಇದೆ ಈ ರೀತಿಯೆಲ್ಲ ಪ್ರತಿನಿತ್ಯ ನಾವು ಏನೇ ಚಿಕಿತ್ಸೆಗೆ ಹೋದರೂ ಅಥವಾ ನಾವು ಎಷ್ಟೇ ಕಟ್ನಿಟ್ಟಾಗಿದ್ದರೂ ನಮ್ಮ ಆರೋಗ್ಯ ಮಾತ್ರ ಏರುಪೇರು ಆಗ್ತಾನೆ ಇರುತ್ತೆ ದಿನನಿತ್ಯ ನಾನು ನೆಮ್ಮದಿಯಿಂದ ಜೀವನೆ ಮಾಡಿದ್ದೀನಿ ಅನ್ನೋ ದಿನಗಳನ್ನೇ ನಾನು ನೋಡಲಿಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಏನೆಲ್ಲ ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ ದೇಹ ಯಾವತ್ತೂ ನಮ್ಮನ್ನು ಹಿಂಸಿಸೋದಿಲ್ಲ ದೇಹಕ್ಕೆ ಯಾವುದೇ ನಮ್ಮ ಬಗ್ಗೆ ದ್ವೇಷ ಇಲ್ಲ ನಾವು ಹೇಗೆ ದೇಹನ ಕಾಪಾಡ್ತೀವಿ ಅನ್ನೋದ್ರ ಮೇಲೆ ದೇಹ ನಮ್ಮ ಜೊತೆ ಸಹಕಾರವನ್ನು ನೆಡ್ತಾ ಹೋಗುತ್ತೆ ಪ್ರತಿ ಕ್ಷಣ ದೇಹ ತನ್ನ ತಾನು ಕಾಪಾಡ್ಕೊಳ್ಳಿಕ್ಕೋಸ್ಕರನೇ ಅದು ನಮ್ಮ ಜೊತೆ ಒಂದು ರೀತಿ ಹೊಂದಾಣಿಕೆ ಮಾಡಿಕೊಂಡು ಹೋರಾಟವನ್ನು ನಡೆಸ್ತಾ ನಿಮ್ಮ ದೇಹವನ್ನು ಅದು ಕಾಪಾಡ್ತಾ ಇರುತ್ತೆ ಆದರೆ ಇವತ್ತು ಮನುಷ್ಯನ ಸಹಕಾರ ಇಲ್ಲದೆ ದೇಹ ಇವತ್ತು ಕಾಯಿಲೆಗೊಳಗಾಗ್ತಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಮೈಗ್ರೀನ್ ಅನ್ನುವಂಥದ್ದು ಒಂದು ಅನಾರೋಗ್ಯಕರ ಸಮಸ್ಯೆ ಇಲ್ಲ ಒಂದು ನಿಶಕ್ತಿ ಇದಕ್ಕೆ ಮಾತ್ರೆಗಳನ್ನು ಬಳಸೋದಕ್ಕಿಂತ ದೇಹಕ್ಕೆ ಶಕ್ತಿ ಕೊಡೋದರಿಂದ ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬೋದು ನೀವು ಯಾವಾಗ ತಡ ಆಹಾರ ನಿದ್ರಾಹೀನತೆ ಕಾಫಿ ಟೀ ಅಭ್ಯಾಸವನ್ನು ಮಾಡ್ತೀರೋ ಆಗ ಮಾತ್ರ ತಲೆನೋವು ಬರುತ್ತೆ ಸೊ ಕಾಫಿ ಟೀ ಬದಲು ಒಂದು ಉತ್ತಮ ಆಹಾರವನ್ನು ಕೊಡ್ತಕ್ಕಂಥದ್ದು ಲಘು ಆಹಾರಗಳನ್ನು ಕೊಡ್ತಕ್ಕಂಥದ್ದು ನಿದ್ರೆ ಚೆನ್ನಾಗಿ ಮಾಡುವಂಥದ್ದು ಪ್ರಾಣಾಯಾಮ ಅಭ್ಯಾಸಗಳು ನೀರಿನ ಹೆಚ್ಚಳ ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಮಾಡ್ತಾ ಹೋದಾಗ ನಿಮಗೆ ತಲೆನೋವು ಕೂಡ ಸಂಪೂರ್ಣವಾಗಿ ಗುಣ ಆಗಲಿಕ್ಕೆ ಸಾಧ್ಯತೆಗಳಿರುತ್ತೆ ಇನ್ನು ಬಿ ಪಿ ಶುಗರ್ ಕೂಡ ಅಷ್ಟೇ ದೇಹ ಶುದ್ಧವಾಗಿಟ್ಟು ದೇಹಕ್ಕೆ ಹೆಚ್ಚಿನ ಆತಂಕ ಒತ್ತಡವನ್ನು ಕೊಡದೆ ನಿದ್ರೆ ಮತ್ತು ಕಾಲಕಾಲಕ್ಕೆ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿಗಳನ್ನು ಕೊಡ್ತಾ ದೇಹವನ್ನು ಕಾಪಾಡಿದಾಗ ನಿಮಗೆ ಈ ರೀತಿ ಸಮಸ್ಯೆಗಳಿರೋದಿಲ್ಲ ಇನ್ನು ಆಗಾಗ ಜ್ವರ ಬರ್ತಾ ಇರುತ್ತೆ ಈ ಜ್ವರಕ್ಕೆ ನೀವು ಬಂದಾಗ ಮಾತ್ರೆಗಳನ್ನು ತಗೊಳ್ತಾ ಹೋಗ್ತೀರ ಇದು ಕೂಡ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ ಸೋಂಕು ಅಂತ ಹೇಳ್ತೀವಿ ನೀವು ಅದು ಸೇವಿಸಿದಂಥ ಆಹಾರಗಳು ಸಂಪೂರ್ಣ ಪಚನವಾಗದೆ ಉಳಿದಾಗ ಉತ್ಪತ್ತಿಯಾಗ ಸೋಂಕುಗಳು ನಿಮ್ಮ ಹೊಟ್ಟೆಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾಗ ಅಜೀರ್ಣ ಜ್ವರ ಅಂತ ಹೇಳ್ತೀವಿ ಆಹಾರಗಳು ಜೀರ್ಣವಾಗದೇ ಬರ್ತಕ್ಕಂಥ ಜ್ವರ ಅಜೀರ್ಣ ಜ್ವರ ಇನ್ನು ಜೀರ್ಣವಾಗದೆ ಉಳಿದಂಥ ತ್ಯಾಜ್ಯ ನಿಮ್ಮ ರಕ್ತವನ್ನು ಸೇರಿದಾಗ ರಕ್ತದಲ್ಲಿ ಇ ಎಸ್ ಆರ್ ಲೆವೆಲ್ ಅಂದರೆ ಕಫದ ಅಂಶ ಕೀವಿನ ಅಂಶ ಆಗುತ್ತೆ ಸೊ ಇದರಿಂದ ಬರುವಂಥ ಜ್ವರ ವಾತಜ್ವರ ಅಂತ ಹೇಳ್ತೀವಿ ಉದಾಹರಣೆಗೆ ಚಿಕನ್ ಗುನಿಯಾ ಇದೆಲ್ಲವೂ ನಿಮ್ಮ ಜ್ವರವನ್ನು ಉಂಟು ಮಾಡುತ್ತೆ ಇನ್ನು ವಿಪರೀತ ಕಾಫಿ ಟೀಯನ್ನು ಕುಡಿಯೋದು ನಿದ್ರೆಗೆಡೋದು ಉಪವಾಸಗಳನ್ನು ಮಾಡೋದು ನೀರನ್ನು ಕಡಿಮೆ ಕುಡಿಯೋದು ಮತ್ತು ಕೆಟ್ಟ ಆಹಾರ ಪದ್ಧತಿಗಳನ್ನು ಬಳಸುವಂಥದ್ದು ಇದರಿಂದ ಪಿತ್ತ ಹೆಚ್ಚಳವಾದಾಗ ಪಿತ್ತ ಜ್ವರವನ್ನು ನಾವು ನೋಡಬೇಕಾಗತ್ತೆ ಈ ರೀತಿ ನಮ್ಮ ಒಂದು ತಪ್ಪಿಂದ ದೇಹ ಸರಿಪಡಿಸ್ಕೊಳ್ಳೋವಂಥ ವಿಧಾನಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ನೋಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ನಾವು ಮಾಡ್ತಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಲೂ ಇವ್ಯಾವುದೂ ನಿಮಗೆ ಸಮಸ್ಯೆಗಳಾಗೋದಿಲ್ಲ ದೇಹದ ಒಂದು ಕ್ರಿಯೆಗೆ ಮನುಷ್ಯನ ಸಹಕಾರ ತಪ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನೀವು ಮಾಡೋ ನಿರ್ಲಕ್ಷ್ಯತನ ಅಥವಾ ಸೇವಿಸುವಂಥ ವಿಷಕಾರಿ ಮಾತ್ರೆಗಳೇ ನಿಮ್ಮ ದೇಹದಲ್ಲಿ ಕಾಯಿಲೆಗಳನ್ನು ಹೆಚ್ಚಳ ಮಾಡುತ್ತೆ ಮಾರಣಾಂತಿಕವಾಗಿ ನಿಮ್ಮನ್ನು ದೇಹ ಒಂದಷ್ಟು ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೇ ರೀತಿಯ ಸಾಕಷ್ಟು ಮಾಹಿತಿಗಳು ಸೂಕ್ತ ಪರಿಹಾರಗಳು ಪ್ರತಿಯೊಂದು ಕಾಯಿಲೆಯ ಮೂಲಗಳು ನಿಮ್ಮ ತಪ್ಪುಗಳ ಬಗ್ಗೆ ಮಾಹಿತಿ ತಿಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಮಗೆ ಹತ್ತಿರವಾಗ್ತಕ್ಕಂಥ ಯೋಗವನ್ನು ಬೆಟ್ಟದ ಶಾಖೆಯಲ್ಲಿ ಉಚಿತ ವೈದ್ಯರ ಸಮಾಲೋಚನೆಯನ್ನು ಪಡೆದು ತಾವು ತಮ್ಮ ಸಮಸ್ಯೆಗಳ ಮೂಲಗಳನ್ನು ತಿಳಿದುಕೊಂಡು ಮನೆಯಲ್ಲೇ ನೀವು ನಿಮ್ಮ ದೇಹವನ್ನು ಕಾಪಾಡ್ಕೊಳ್ಬೋದು ಮತ್ತು ಆರೋಗ್ಯಕರವಾಗಿರಲಿಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಇದಲ್ಲದೆ ಔಷಧಿಗಳ ಅವಶ್ಯಕತೆ ಇದ್ದಲ್ಲಿ ಚಿಕಿತ್ಸೆಯನ್ನು ಕೂಡ ತಾವು ಪಡ್ಕೊಳ್ಬೋದು ಯಾವುದೇ ಕಾಯಿಲೆಗಳು ದೀರ್ಘಾವಧಿ ಔಷಧಿಯ ಅವಶ್ಯಕತೆ ಇಲ್ಲ ಶಸ್ತ್ರಚಿಕಿತ್ಸೆಗಳ ಅವಶ್ಯಕತೆ ಇಲ್ಲ ಅಥವಾ ಗುಣವಾಗದೇ ಇರತಂಥ ಕಾಯಿಲೆಗಳು ಕೂಡ ಯಾವುದೂ ಇಲ್ಲ ಪ್ರತಿಯೊಂದು ಮನುಷ್ಯನ ಸಾಕಾರ ಇಲ್ಲದೆ ದೇಹ ನರಳುತ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಹೆಚ್ಚಿನ ಮಾಹಿತಿ ತಮಗೆ ಅವಶ್ಯಕತೆ ಇದ್ದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮ್ಮ ಅಪಾಯಿಂಟ್ಮೆಂಟನ್ನು ಗುರುತಿಸ್ಕೊಂಡು ನೇರ ಭೇಟಿಯಿಂದ ವೈದ್ಯರ ಜೊತೆ ಸಮಾಲೋಚನೆಯನ್ನು ನಡೆಸ್ಬೋದು ನಮಸ್ಕಾರ